ಬಸವಣ್ಣ ಅವರು ಕರಡಿ ಆಮೇಲೆ ಪುಂಡಶೇಟ್ರು ಅಗಡಿಯ ಮಲಾಣ್ಣನವರು ಗಣವಾರಿ ಬಸವಣ್ಣನವರು ಗವಿಸಿದ್ದಪ್ಪ ಸಪ್ಪಳ್ ಅಂದಪ್ಪ ಜವಳಿ ಧಾರವಾಡ ತಂಬಿಯವರು ಮತ್ತು ನಾನು ರುದ್ರಪ್ಪ ಗಾರಿ ಗಣವಾರಿ ಸಂಗಪ್ಪ ಎಲ್ಲರೂ ಕೂಡಿ ಕೂಡಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಅಗಡಿಯ ಪಕ್ಷಪ್ಪನವರು ಕಂಡಾಗ ಅವರೇ ಖುದ್ದು ಆಯೋಗದ ಆಫೀಸ್ಗೆ ಕರೆದುಕೊಂಡು ಹೋದರು. ಆಗ ಅಲ್ಲಿ ಆಯೋಗದವರು ನಾವು ಕೊಪ್ಪಳಕ್ಕೆ ಬರುತ್ತೇವೆ ನೀವು ಅಲ್ಲೇ ಭೇಟಿ ಮಾಡಿ ಅಂದರು. ಆ ಪ್ರಕಾರ ಕೊಪ್ಪಳ ಆಯೋಗದ ಆಫೀಸಿನಲ್ಲಿ ಕಂಡಾಗ ಅವರು ರಾಯಚೂರಿಗೆ ಬನ್ನಿ ಅಂದರು. ನಂತರ ರಾಯಚೂರಿಗೆ ಹೋದಾಗ ಅವರು ಮತ್ತೆ ಕೊಪ್ಪಳಕ್ಕೆ ಬನ್ನಿ ಅಂದರು. ಕೊಪ್ಪಳಕ್ಕೆ ಬನ್ನಿ ಅಂದಾಗ ಕೊಪ್ಪಳದ ಆಯೋಗದ ಆಫೀಸಿನಲ್ಲಿ ಕಂಡಾಗ ಅಂದರೆ 13/2/2004 ಕ್ರಿಯೆ ಅನುಮತಿ ಕೊಟ್ಟರು. ಹಾಗೆಂದ್ರೆ ಸಮಾಜ 17 ವರ್ಷದ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ನನಗೂ ಒಂದು ಹೆಮ್ಮೆ ಅಂದರೆ ಸಮಾಜದ ಋಣವನ್ನು ಸಹಿತ ನನ್ನ ಮೇಲೆ ಬಾಳಿದೆ. 2 ಬಾರಿ ಶಾಸಕರಾಗುವಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಜೊತೆಗೆ ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು 2 ಬಾರಿ ಶಾಸಕನನ್ನಾಗಿ ಮಾಡಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಸಮಾಜಕ್ಕೆ ಇದೆ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇವತ್ತು ಕಟ್ಟುವಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಸಹಕಾರದಿಂದ ಅಗಡಿ ವಿರೂಪಾಕ್ಷಪ್ಪನವರು ಇರ್ಬೋದು, ನಮ್ಮ ಕರಡಿ ಬಸವಣ್ಣವರು, ಗುಗ್ಗೋಲ್ ಶೆಟ್ರು ಮತ್ತು ಅನೇಕ ನಮ್ಮ ಗೊಂಗಡಶೆಟ್ರಿ ಈ ಅಸಿಸ್ಟೆಂಟ್ ಕಮಿಷನರು ಅನೇಕ ಹಿರಿಯರ ಒಂದು ಮಾರ್ಗದರ್ಶನದಿಂದ 17 ವರ್ಷಗಳ ಹಿಂದೆ ಸಮಾಜ ಪ್ರಾರಂಭಗೊಂಡಿತು. ಸನ್ಮಾನ್ಯ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇವತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಬೆಳವಣಿಗೆಯಲ್ಲೂ ಸಹಿತ ಈ ನಮ್ಮ ಉಪ ಪಂಗಡ ಸಮಾಜದ ಬಣಜೀಯ ಸಮಾಜದ ಸೇವೆ ಸಾಕಷ್ಟಿದೆ, ಕೊಡುಗೆ ಭಾಳಷ್ಟಿದೆ. ಇವತ್ತು ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಈ ಬಣಜೀಯ ಸಮಾಜದ ಸೇವೆ ಯಾವ ರೀತಿ ಇದೆ ಅಂದರೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥದ್ದು, ಬಸವೇಶ್ವರ ವಿದ್ಯಾರ್ಥಿ ಸಂಘವನ್ನು ಕಟ್ಟುವಂಥ ಸಂದರ್ಭದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಮತ್ತು HKE ಸೊಸೈಟಿ ಇನ್ನೂ ಅನೇಕ ಸಂಸ್ಥೆಗಳನ್ನು ಏನು ವಿಶೇಷವಾಗಿ ಪ್ರಸಾದ ನಿಲಯಗಳನ್ನು ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವಲ್ಲಿ ಈ ಸಮಾಜದ ಕೊಡುಗೆ ಸಾಕಷ್ಟಿದೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಾಕಷ್ಟು ನಾವು ಯಾವ ರೀತಿ ಇದ್ದೀವಿ ಅಂದರೆ ನಮ್ಮ ವ್ಯಾಪಾರ ನಮಗೆ ಸಾಕಪ್ಪ, ಸಾಕು ನಮ್ಮ ಅಂಗಡಿ ಇದೆ, ನಮ್ಮ ತಕ್ಕಮಟ್ಟಿ ವ್ಯಾಪಾರ ಇದೆ, ಹೊರಗೆ ಯಾಕೆ ನಾವು ಹೋಗಬೇಕು ಅಥವಾ ಯಾವುದೇ ರೀತಿಯ ಸಂದರ್ಭ ಬಂದಾಗೂ ಸಹಿತ ಸ್ವಲ್ಪ ಖಂಡನೆ ಮಾಡುವಂಥ ಸ್ವಭಾವ ಕಡಿಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ಮೂಲಕ ಬೆಳೆದುಬಿಟ್ಟಿದ್ದೆ. ಇಲ್ಲಿ ಕೂಡ ನನ್ನ ಮಾವನ ಮನೆಯಲ್ಲಿ ಬಂದು ಇಲ್ಲೇ ಒಂದು ಶಿಕ್ಷಣವನ್ನು ಕಲಿತು ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ನಾನು ಅತಿ ಹೆಚ್ಚು ಕೆಲಸ ಮಾಡಿ ತದನಂತರ ಮತ್ತೆ ನಾನು ಸಿರುಗುಪ್ಪಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ಪಾಪ ನಮ್ಮ ಬಣಜಗ ಸಮಾಜದವರಿಗೆ ಅಲ್ಲಿ ಕಾಸ್ಟಿಂಗ್ ಕಂಪ್ ಬರ್ತಾ ಇಲ್ಲ ಸರ್. ಅದು ಒಂದು ಬಳ್ಳಾರಿ ಜಿಲ್ಲೆ ಹಾಗೂ ದಾವಣಗೆರೆ ಹುಬ್ಳಿ ಆ ಜಿಲ್ಲೆಗಳಲ್ಲಿ ನಮ್ಮ ಕಾಸ್ಟಿಂಗ್ ಕಂಪ್ ಬರ್ತಾ ಇಲ್ಲ ಬಣಜಗ ಸಂಘದ. ಈ ಥರ ಅಲ್ಲಿ ಕೂಡ ನಾವು ಅವರಿಗೆ ಫೈಟ್ ಮಾಡ್ತಾ ಇದ್ದಾರೆ, ಅವರಿಗೂ ನಾವು ಕೋಪರೇಷನ್ ಕೊಟ್ಟಿವಿ. ಇಲ್ಲಿ ನಮ್ಮ ಗಂಗಾವತಿಯಲ್ಲಿ ಅಂತ ಆಲ್ರೆಡಿ ಕೊಡ್ತಾ ಇದ್ವಿ. ನಾನಿದ್ದಾಗೆ ಅಟ್ಲೀಸ್ಟ್ ಒಬ್ಬರು ಬೇರೆ ತಹಸೀಲ್ದಾರ್ ಇದ್ದರು ಅವ್ರ ಜೊತೆ ನಾನು ಜಗಳಾಡ್ಕೊಟ್ಟೆ. ಅದು ಬೇಕಾದ್ರೆ ನಮ್ಮ ಅಭಿಜಿತ್ ಶೆಟ್ಟಿ ಅವರು ಇವರು ಕೂಡ ಬಂದು ಮಾಡಿದಾಗ ನಾನು ಹೆಲ್ಪ್ ಮಾಡಿದೆ ಅಂತ ನಾನೇನು ಹೇಳ್ಕೊಳ್ತಾ ಇಲ್ಲ. ಆದರೆ ನಮ್ಮ ಸಮಾಜದ ಬಗ್ಗೆ ಹೆಮ್ಮೆ, ಎಲ್ಲೇ ಇರಲಿ ನಮ್ಮ ಸಮಾಜದ ಬಗ್ಗೆ ನಮಗೆ ಗೌರವ ಇರುತ್ತೆ. ಆದರೂ ಕೂಡ ನಾವು ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾನು ಕೂಡ ಹೋರಾಟ ಮಾಡಿದ್ದೆ. ಅದು 3 ಜಿಲ್ಲೆಗಳಲ್ಲಿ ಕೊಡ್ತಾ ಇಲ್ಲ ಅಂತ ಸ್ವಲ್ಪ ಕರ್ನಾಟಕ ಸರ್ಕಾರದಲ್ಲಿ ಪೆಂಡಿಂಗ್ ಇದ್ದ ಪ್ರಯುಕ್ತ ಅದು ಕೂಡ ಇಷ್ಟೇ ಆಗಬೇಕು. ನನ್ನ ಶಾಸಕರು ಕೂಡ ಪ್ರಯತ್ನ ಮಾಡಿದ್ರು, ಪಾಪ ಆ ಜಿಲ್ಲೆಯಲ್ಲಿ ಬಡ ಮಕ್ಕಳು ಕೂಡ ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಅದೇ ತೆರನಾಗಿ ಅವರ ಒಂದು ಉತ್ಸವವನ್ನು ನೋಡಿ ನಾವೆಲ್ಲರೂ ಯುವಕರೆಲ್ಲರೂ ಮತ್ತು ಮುಂದೆ ನಾವೆಲ್ಲರೂ ಕೂಡಿ ನಮ್ಮ ಸಮಾಜವನ್ನು ಬೆಳೆಸೋಣ. ಯಾಕಂದರೆ ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಇದೆ. ಅದರ ಜೊತೆಗೇ ನಮ್ಮ ಮಾನಸಿ ಜನಪ್ರಿಯ ಶಾಸಕರು ಹೇಳಿದರು, ನಮ್ಮ ಸಮಾಜದ ಜೊತೆಗೆ ಇತರ ಸಮಾಜದವ್ರನ್ನು ನಾವು ಅಪ್ಪಿಕೊಳ್ಳೋಣ ಮತ್ತು ಸಮಾಜವನ್ನು ವೀರಸ ಸಮಾಜವನ್ನು ಬೆಳೆಸೋಣ ಅಂತ ಒಂದು ಒಳ್ಳೆಯ ಒಂದು ನಮ್ಗೆ ದಾರಿದೀಪವನ್ನು ಹೇಳಿಕೊಟ್ಟಿದ್ದಾರೆ. ಅದೇ ಥರನಾಗಿ ನಾವು ನಮ್ಮ ಸಮಾಜ ಬೆಳೆದು ನಮ್ಮ ವೀರಸ ಸಮಾಜವನ್ನು ಬೆಳೆಸೋಣ. ಅದೇ ರೀತಿಯಾಗಿ ತಾವೆಲ್ಲರೂ ಈ ಒಂದು ಸಮಾರಂಭಕ್ಕೆ ಭಾಳ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾಗಿ ನಮ್ಮ ಸಮಾಜವನ್ನು ಒಂದು ಒಗ್ಗೂಡಿಸುವಲ್ಲಿ ಹಿರಿಯರು ಏನು ದಾರಿ ಹಾಕಿಕೊಟ್ಟಿದ್ದಾರೆ ಅದರ ತೆರನಾಗಿ ನಾವು ಮುಂದುವರಿಯೋಣ ಅಂತಕ್ಕಂಥ ಒಂದು ಆಶಯವನ್ನು ಭಾವಿಸುತ್ತಾ ಮತ್ತು ಅದಲ್ಲದೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಸಮಾಜಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದು ಅಲ್ಲದೆ ಈ ಗಂಗಾವತಿ ಕ್ಷೇತ್ರದಲ್ಲಿಯೂ ನಮ್ಮ ಸಮಾಜ ಜೊತೆಗೆ ಎಲ್ಲ ಸಮಾಜವನ್ನು ಅಪ್ಪಿಕೊಂಡಿದ್ದಾರೆ ಅವರು.
ಎಲ್ಲರನ್ನು ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ನಾವು ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಚನ್ನಬಸವತಾತ ಆರಾಧ್ಯ ದೇವ ಚನ್ನಬಸವತಾತ ಅವರಿಗೆ ಒಂದು ಕೃಪಾಶೀರ್ವಾದವನ್ನು ಮಾಡಲಿ ಇನ್ನು ಶ್ರೀ ಎಡಿಯೂರು ಸಿದ್ದಲಿಂಗೇಶ್ವರ ಪತ್ತಿನ ಸಹವಾರ ಸಹಕಾರ ನಿಮಿತ್ತ ಬ್ಯಾಂಕಿಗೆ ಇನ್ನೂ ಹೆಚ್ಚಿನ ಷೇರುಗಳ ಅವಶ್ಯಕತೆ ಇದೆ ಹಾಗೂ ಎಲ್ಲ ಸಮಾಜದವರು ಒಬ್ಬರಿಗೊಬ್ಬರು ತಿಳಿಸಿ ಷೇರುಗಳು ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಸುಮಾರು 25 ವರ್ಷಗಳಿಂದಲೂ ಕೂಡ ನಾನು ಕನ್ನಡಮ್ಮನ ಸೇವೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ 33 ಸಂಪಾದಿತ ಕೃತಿಗಳನ್ನು 2 ಸ್ವತಂತ್ರ ಕೃತಿಗಳನ್ನು ಒಟ್ಟು 35 ಕೃತಿಗಳನ್ನು ಹೊರತಂದಿದ್ದೇನೆ ಹಾಗಾಗಿ ಅದರ ಜೊತೆಗೇನೆ ನಾನು ಸುಮಾರು 20 ವರ್ಷಗಳಿಂದಲೂ ಕೂಡ ಕೊಪ್ಪಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕೊಪ್ಪಳದಲ್ಲಿ ರಾಜ್ಯ ಮಟ್ಟದ 14ನೇ ಮತ್ತು 17ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಕೊಪ್ಪಳ ಜಿಲ್ಲಾ ಮಟ್ಟದ 10 ಚುಟುಕು ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ 11ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ತಯಾರಿಯಲ್ಲಿದ್ದೇನೆ ಹಾಗಾಗಿ ನಾನು ಈ ಮುಂಬರುವ ಮೇ 9ರಂದು ನಡೆಯಲಿರತಕ್ಕಂಥ ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನದ ಪ್ರಬಲ ಅಭ್ಯರ್ಥಿಯಾಗಿದ್ದೇನೆ ನನ್ನ ಮುಖ್ಯವಾದ ಉದ್ದೇಶ ಏನಂದರೆ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಳಾಗಬಾರದು ಅವಿರೋಧವಾಗಿ ಆಯ್ಕೆಯಾಗಬೇಕು ಯಾಕೆಂದರೆ ನಾವು ಸಾಹಿತಿಗಳು ಇತರರಿಗೆ ಮಾದರಿಯಾಗಬೇಕು ಅಂದರೆ ಸಮಾಜ ನಮ್ಮನ್ನು ನೋಡಿ ನಮ್ಮನ್ನು ಅನುಕರಣೆ ಮಾಡ್ತಿರ್ತದ ನಮ್ಮ ಮೇಲೆ ಒಂದು ವಿಶೇಷವಾದ ಗೌರವ ಪ್ರೀತಿಯನ್ನು ಇಟ್ಕೊಂಡಿರ್ತದ ಯಾಕೆ ಅವರೋಧ ಮಾಡಬೇಕಂತ ಹೇಳಿದರೆ ಸಾಹಿತಿಗಳು ನಾವು ನಮ್ಮ ಕವನಗಳ ಮೂಲಕವಾಗಲಿ ಕಥೆಗಳ ಮೂಲಕವಾಗಲಿ ಪ್ರಬಂಧಗಳ ಮೂಲಕವಾಗಿ ನಾವು ಸಮಾಜಕ್ಕೆ ಏನು ಹೇಳ್ತೀವಂದರೆ ನಮ್ಮ ಕೆಲಸ ಅಂದರೆ ಸಮಾಜದ ಊರೇ ಕೋರೆಗಳಂತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ನಾವು ಸಾಹಿತಿಗಳು ನಾವು ಚುನಾವಣೆಗಳನ್ನು ಮಾಡಬಾರದು ಅವಿರೋಧ ಆಯ್ಕೆ ಮಾಡಬೇಕು ನನ್ನ ಉದ್ದೇಶ ಏನಂದರೆ ಕೊಪ್ಪಳ ಜಿಲ್ಲೆಯಾಗಿ ಇಷ್ಟು ವರ್ಷವಾದರೂ ಕೂಡ ಗಂಗಾವತಿ ತಾಲೂಕಿನವರು ಒಬ್ಬರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿಲ್ಲ ಅವರು ಆಯ್ಕೆಯಾಗಿಲ್ಲ ನನ್ನ ಆಸೆ ಏನಂದರೆ ಗಂಗಾವತಿಯವರು ಈ ಸಾರಿ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಅವಿರೋಧವಾಗಿ ಆಯ್ಕೆ ಆಗಬೇಕು ಯಾರು ಆಯ್ಕೆ ಆಗಬೇಕಂದ್ರೆ ಈಗಾಗಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ಯಾವ ಸಮುದಾಯದವರು ಆಗಿದ್ದಾರೆ ಅವರನ್ನು ಹೊರತುಪಡಿಸಿ ಉಳಿದವರನ್ನ ಒಬ್ಬರನ್ನ ಗಂಗಾವತಿ ಹಿರಿಯ ಸಾಹಿತಿಗಳು ನೀವು ಒಂದು ಸಭೆ ಸೇರಿ ನೀವು ಒಬ್ಬ ವ್ಯಕ್ತಿಯನ್ನ ನೀವು ಅವಿರೋಧವಾಗಿ ನೀವು ಆಯ್ಕೆ ಮಾಡಿದ್ರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತೇನೆ ಒಂದು ವೇಳೆ ನಾವು ಖಂಡಿತವಾಗಿಯೂ ನಾವು ಸ್ಪರ್ಧೆಯಿಂದ ಹಿಂದೆ ಸರಿಯುವುದಿಲ್ಲ ನಾವು ಚುನಾವಣೆಯನ್ನೇ ಮಾಡುತ್ತೇವೆ ಅಂತೇಳಿ ಅಭ್ಯರ್ಥಿಗಳು ನಿರ್ಧರಿಸಿದರೆ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಸ್ಪರ್ಧಾಳುಗಳು ಒಂದೇ ವಾಹನದಲ್ಲಿ ನಾವು ಪ್ರಚಾರಕ್ಕೆ ಹೋಗಬೇಕು ಒಂದೇ ವಾಹನದಲ್ಲಿ ಪ್ರಚಾರಕ್ಕೆ ಹೋದರೆ ಇತರ ಚುನಾವಣೆಗಳಿಗೆ ಇದು ಮಾದರಿ ಆಗುತ್ತದೆ ಯಾಕಂದರೆ ಗುಂಪು ಕಟ್ಟಿಕೊಳ್ಳುವುದು ಆಮೇಲೆ ಈ ಥರ ಬೇರೆ ಬೇರೆ ಗುಂಪುಗಳನ್ನು ಗುಂಪುಗಾರಿಕೆ ಮಾಡುವುದರಿಂದ ಈ ಮನಸ್ಸುಗಳು ಒಡಿತವೆ ಗುಂಪುಗಾರಿಕೆ ಆಗ್ತವೆ ಕನ್ನಡ ಸಾಹಿತ್ಯ ಕಲಿಸುವುದು ಮನಸ್ಸುಗಳನ್ನು ಕೂಡಿಸಬೇಕೇ ವಿನಃ ಮನಸ್ಸುಗಳನ್ನು ಒಡಿತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡಬಾರದು ನಾನು ಎಸ್ ಸಭೆಸ್ಬೇಕು ಮತ್ತು ಈಗಿನ 1960ರಲ್ಲಿ ನಾಡಕಂಡ ಸಂಬಂಧ ಜೀವನ ಚಕ್ರ ಮಹಿಮೆ ಕೆಲವೊಂದು ಕಾದಂಬರಿಗಳನ್ನು ಮತ್ತು ಹಿಂದಿ ಹಾಡುಗಳನ್ನು ಬರೆದಿದ್ದೇನೆ ಮತ್ತು ಅಡಿಗೆಯವರು ಈಗಾಗಲೇ ಅವರು ತಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿರುತ್ತಿಲ್ಲ ಅವರು ಸರಳ ವ್ಯಕ್ತಿ ಎಲ್ಲರ ಜನರಿಗೆ ಬೆರೀತಕ್ಕಂಥ ವ್ಯಕ್ತಿ ಅವರು ಅನೇಕ ಪುಸ್ತಕಗಳನ್ನು ಯಾವ ಫಲ ಅಪೇಕ್ಷೆ ಮಾಡಿದರೆ ತಮ್ಮ ಸ್ವಂತ ಖರ್ಚಿನಿಂದ 35 ಸಂಪಾದಕರು ಮಾಡಿದರೂ ಕೂಡ ನಾವು ಯಾರಿಂದೂ ದುಡ್ಕೊಂಡಿಲ್ಲ ಮತ್ತು ಪುಸ್ತಕ 500-600 ಪೇಜ್ ಬರೆದರೂ ಕೂಡ ಫ್ರೀಯಾಗಿ ಹೆಚ್ಚಿದ್ದೆ ಅವರು ಸರಳ ವ್ಯಕ್ತಿ ಆದರೆ ಎಲ್ಲರ ಜೊತೆಗೆ ಬರೀತಾರೆ ಅವರಲ್ಲಿ ಯಾವ ಥರ ಜಾತಿಯ ಮನೋಭಾವ ಇಲ್ಲ ಅವ್ರು ಹೇಳಿದಾಗ ಈಗೇನು ಆಗ್ಯದಾರೆ ಅವ್ರು ಬಿಟ್ಟು ಬೇರೆಯವರು ಯಾರಾದರೆ ಅವ್ರು ಈಗಾಗಲೇ ತಮ್ಮ ಅಭಿಪ್ರಾಯ ವಾಪಸ್ ತೆಗೆದು ಕೇಳಿದ ಅದಕ್ಕೆ ನಂದು ಸರ್ಕಾರ ಇದೆ ಅವ್ರ ಬಗ್ಗೆ ನಾನು ಬೆಂಬಲ ಇದ್ದೀನಿ ಈ ಮಹೇಶ್ ಸುರ್ವಿಯವರು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಲ್ಲಿಂದ ರಮೇಶ್ ಸುರ್ವಿಯವರು ಬೆಂಬಲ ಕೊಟ್ಟಿದ್ದಾರೆ ಇನ್ನೂ ಅನೇಕ ಜನ ಅವರಿಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟಾರೆ ಇದು ಗುಂಪುಗಾರಿಕೆ ಇರ್ಬೋದು ಸಾಹಿತಿಗಳಲ್ಲಿ ಜಾತೀಯ ಮನೋಭಾವ ಇರಬಾರ್ದು ಇದರಲ್ಲಿ ಬರೀ ಸಾಹಿತಿಗಳೇ ಇದರ ಸದಸ್ಯರು ಅವರಿಗೆ ಮತ ಹಾಕುವ ವ್ಯವಸ್ಥೆ ಆಗಬೇಕು ಈಗಾಗಲೇ ಹೇಳಿದಾಗೆ ಮಹಿಳೆಯರು ಇಲ್ಲಿವರೆಗೆ ಯಾರೂ ಆಗಿಲ್ಲ ನಾನು ಸುಮಾರು ವರ್ಷಗಳಿಂದ ಈ ಸಾಹಿತಿ ಜೀವನದಲ್ಲಿ ಕಾಲ ಕಳೆದಿದ್ದೀನಿ ಆದರೆ ಇಲ್ಲಿವರೆಗೆ ಅದಾಗಿಲ್ಲ ಅದು ಒಳ್ಳೆಯ ಸೂಕ್ತ ಅದು ಮಾಡಿದ್ರಾಯ್ತು ಮತ್ತು ಗಂಗಾತೋರಿ ಇಲ್ಲಿವರೆಗೂ ಹಿಂದೆ ಇಲ್ಲಿ 2011ರಲ್ಲಿ ಸಾಹಿತ್ಯ ಸಮ್ಮೇಳನ 76 ಸಾಹಿತ್ಯ ಸಮ್ಮೇಳನ ಬಂದಾಗೂ ಆ ಮಹಿಳೆಯರು ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಹೂವು ಆ ಸಂದರ್ಭದಲ್ಲಿ ನಮ್ಮ ಅರವಿಂದ ಮಾಲಗೀತೆ ಅಂತೇಳಿ ನಮ್ಮ ಮಳಿಯ ಆತ ಸಾಹಿತ್ಯ ಸಮ್ಮೇಳನದ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದ ಆ ಸಂದರ್ಭದಲ್ಲಿ ಮಾತು ಹೇಳಿದರು
ಅದು ಈಗ ಕನಸಾಗೋ ಕಾಲ ಬಂದಿದೆ ಮಹಿಳೆಯರಾದರೂ ನಮಗೂ ಅದಕ್ಕೆ ಬೆಂಬಲಿದೆ ವಿರೋಧ ಆಗಬೇಕು ನಗರ ಗ್ರಾಮದಲ್ಲಿ ನಮ್ಮ ವಾರ್ಡ್ ನಂಬರ್ 6 ರಲ್ಲಿ ಬಂಜಾರ ಕಾಲೋನಿಯ ವತಿಯಿಂದ ಈ ವರ್ಷ ಪ್ರಥಮವಾಗಿ ನಮ್ಮ ಬಾಲಬ್ರಹ್ಮಚಾರಿ ಸದ್ಗುರು ಸೇವಾಲಾಲರ ಜಯಂತಿ ಉತ್ಸವವನ್ನು ಪ್ರಥಮ ವರ್ಷ
ಅದ್ಧೂರಿಯಾಗಿ ಆಚರಿಸಲಾಗಿದೆ. ಈ ಉತ್ಸವದಲ್ಲಿ ಗುರು ಹಿರಿಯರು ಊರ ಪ್ರಮುಖರು ಸಹಕಾರವನ್ನು ಕೊಟ್ಟು ಈ ಉತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಪಾಡಿನ ಬಂಜಾರ ಕಾಲೋನಿ ಶ್ರೀರಾಮನಗರ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಗಂಗಾವತಿ ತಾಲೂಕು. ಈ ನಮ್ಮ ಸಮಾಜದಿಂದ ಸೇವಾಲಾಲ್ ಜಯಂತಿ 282ನೇ ಜಯಂತಿಯನ್ನು ಈ ವರ್ಷವೂ ಬಹಳ ಅದ್ಧೂರಿಯಾಗಿ ಕುಂಭದ ಮೇಳ ಮತ್ತು ಡೊಳ್ಳು ಕುಣಿತ ಮತ್ತು ನಮ್ಮ ಬಂಜಾರದ ಹಾಡುಗಳ ಮೂಲಕ ಮತ್ತು ಎಲ್ಲ ಮಹಿಳೆಯರ ಒಂದು ನಮ್ಮ ಬಂಜಾರದ ನೃತ್ಯಗಳ ಮೂಲಕ ಅವರ ವೇಷಧಾರಿಗಳನ್ನು ಹಾಕಿ ಎಲ್ಲ ಒಂದು ನಮ್ಮ ಬಂಜಾರದ ಒಂದು ಜನಾಂಗದ ವೇಷಭೂಷವನ್ನು ಧರಿಸಿ ಈ ಮೆರವಣಿಗೆಯನ್ನು ಬಹಳ ಅದ್ಧೂರಿಯಾಗಿ ನಾವು ಮಾಡಿದ್ದೇವೆ. ಪ್ರತಿ ವರ್ಷವೂ ಇದೇ ರೀತಿ ಅದ್ಧೂರಿಯಾಗಿ ಸೇವಾಲಾಲ್ ಜಯಂತಿಯನ್ನು ನಾವು ಆಚರಿಸ್ತೀವಿ, ನಾವು ಆಚರಿಸ್ತಾ ಬಂದಿದ್ದೀವಿ, ಮುಂದೆನೂ ಆಚರಿಸ್ತಾ ಇದ್ದೀವಿ. ಸೇವಾಲಾಲ್ ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷ ನಾವು ಸಂತ ಸೇವಾಲಾಲ್ ಜಯಂತಿಯನ್ನು ಇಲ್ಲಿ ಆಚರಿಸುತ್ತಿದ್ದೀವಿ ದೇವಸ್ಥಾನದ ಮುಂದೆ. ಈ ಬಾರಿ ಸಮಾಜದಿಂದ ಎಲ್ಲರೂ ಗುರು ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡುವ ನಿರ್ಧಾರದಿಂದ ಎಲ್ಲ ಯುವಕರು ಯುವತಿಯರು ಊರ ಪ್ರಮುಖರು ಸೇರಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ. ಈ ಜಯಂತಿ ಮತ್ತು ಮೆರವಣಿಗೆ ಪ್ರತಿ ವರ್ಷವೂ ಅದ್ಧೂರಿಯಾಗಿ ನಡೆಯುತ್ತದೆ ಹಾಗೂ ಶ್ರೀರಾಮನಗರದ APMCಯಿಂದ ದೇವಸ್ಥಾನದವರೆಗೆ ಈ ಮೆರವಣಿಗೆ ಆಗಿರುತ್ತದೆ. ಕೊಪ್ಪಳ ಜಿಲ್ಲೆಯಿಂದ ಗಂಗಾವತಿ ತಾಲೂಕಿನ 6ನೇ ವಾರ್ಡ್ ಶ್ರೀರಾಮನಗರದಿಂದ ನಾವು ಇದು ಶ್ರೀ ಸೇವಾಲಾಲ್ ಜಯಂತಿ ಕುಂಭಾಚರಣೆ ಮತ್ತು ಇದು ಪ್ರತಿ ವರ್ಷ ಇದು ಮಾಡ್ತೀವಿ ಮತ್ತು ನಮಗೆ ಭಾಳ ಖುಷಿ ಆಯಿತು ಎಲ್ಲರಿಗೆ ತುಂಬ. ಅಮಾರ ಬಂಜಾರ ಸಮಾಜರ ಫಂಕ್ಷನ್ ಶಿವಲಾಲ್ ಶಿವಲಾಲ್ ಮಹಾರಾಜ ಜಯಂತಿ ಕರೀತ ಶಿ ಏಕ್ ಕಲರ್ ಡ್ರೆಸ್ ಪೇರ್ಲಿ ಅಂತ ಅಮಾರ ಸಮಾಜ ಡ್ರೆಸ್ ಪೇರ್ ಮಲೇತ ಆನಿ ಜೋ ಜೆ ಅಮಾರ ಸಮಾಜ ಡ್ರೆಸ್ ಚೇನಿ ಓನ್ ಜೊ ಹಮ್ ಸೇಮ್ ಕಲರ್ ಸಾಡಿ ಲಾಯತ ಈ ಅಮಾ ಫಂಕ್ಷನ್ ಕಿದೇತ ಅಮ APMC ತಿ ಅಮಾರ ಗುಡಿ ತುಣಿನ ಹಮ್ ಕಲರ್ಸ್ ಪಾಡೇತ ಆನಿ ಚಾಲ್ತಿ ಆಯ್ತ ಬನ್ನ ಚಪ್ಪಲ್ ಹಾಲೇ ಇತಿ ಅಮಾರ ಫಂಕ್ಷನ್ ಏಕ್ ಠೀಕ್ ಕರೇತ.